ಇನ್ನು ಸಚಿವ ಜಾರಕಿಹೊಳಿ ಆರೋಪಕ್ಕೆ ಮೌನ ಮುರಿದಿದ್ದಾರೆ ಲಕ್ಷ್ಮಣ ಸವದಿ. ಅಥಣಿಯಲ್ಲಿ ಲೀಡ್ ಬರದೇ ಇದ್ದಕ್ಕೆ ಸವದಿ ವಿರುದ್ಧ ಜಾರಕಿಹೊಳಿ ಕಿಡಿಕಾರಿತು. ಅಥಣಿ ಶಾಸಕ ಸವದಿ ವಿರುದ್ಧ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿತು. ನಾನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ, ಬಹಿರಂಗವಾಗಿ ಹೇಳುವುದಕ್ಕೆ ಆಗಲ್ಲ ಅಂತ ಜಾರಕಿಹೊಳಿ ಆಕ್ರೋಶಕ್ಕೆ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆರೋಪಕ್ಕೆ ಲಕ್ಷ್ಮಣ ಸವದಿ ಕೊಟ್ಟ ಪ್ರತಿಕ್ರಿಯೆ ಇದೆ. ಬಿಜೆಪಿ ಲೀಡ್ ಆಗೋದಕ್ಕೆ ಹಲವು ಕಾರಣ ಇರುತ್ತೆ. ಅಭ್ಯರ್ಥಿ ಮತ್ತು ಪಕ್ಷ ನೋಡಿ ಕೆಲವು ಸಲ ಮತದಾನ ಆಗುತ್ತೆ. ಇದಕ್ಕೆ ಕೆಲವು ಕಾರಣಗಳು ಮತ್ತು ದೋಷಗಳು ಇವೆ ಎಂಬುದು ಸವದಿ ಉತ್ತರ. ಬಿಜೆಪಿ ಲೀಡ್ ಆಗಿರ್ತಕ್ಕಂಥ ಹೀಗಾಗಿ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. 2018 ನಾನು ಸೋತಿದ್ದೆ. 19 ಲೋಕಸಭಾ ಚುನಾವಣೆ ಬಂತು. ಅಲ್ಲಿ BJP 36,000 ಲೀಡ್ ಆಯಿತು. ಇದಕ್ಕೇನು ಉತ್ತರ? ಕೆಲವೊಂದು ಪಾರಂಪರಿಕ ಮತಗಳಿರ್ತವೆ ಕೆಲವೊಂದು ಕ್ಷೇತ್ರ. ಆ ಪಾರಂಪರಿಕ ಮತಗಳು ವ್ಯಕ್ತಿಗಳನ್ನು ನೋಡಿ, ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ಹೇಳ್ತಕ್ಕಂಥ ವ್ಯವಸ್ಥೆ. ನನ್ನ ಚುನಾವಣೆಯಲ್ಲಿ 76,000 ಅಂತರದಿಂದ ನಾನು ಗೆಲ್ಲಿಸಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.